ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ JPN ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ನಾವಿವತ್ತು 7ನೇ ತರಗತಿ ವಿಜ್ಞಾನ ವಿಷಯದ ಅಧ್ಯಾಯ 12 ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಪಾಠದಲ್ಲಿನ ಪ್ರಮುಖ ಅಂಶಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ ಬನ್ನಿ. ಈ ವಿಡಿಯೋ ಪ್ರಾರಂಭ ಮಾಡುವ ಮುನ್ನ ಈ ಅಧ್ಯಾಯದಲ್ಲಿ ನಾವು ಏನನ್ನು ತಿಳಿತೇವೆ ಎಂಬುದರ ಬಗ್ಗೆ ನಾವು ಒಂದಿಷ್ಟು ಪಕ್ಷಿ ನೋಟವನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಕೆಲವು ನಮಗೆ ನಾವೇ ಪ್ರಶ್ನೆಗಳನ್ನು ಕೇಳುತ್ತಾ ಹೋಗೋಣ. ಸಂತಾನೋತ್ಪತ್ತಿ ಎಂದರೇನು? ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ? ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಯಾವುದಾದರೂ ವಿಧಾನಗಳಿವೆಯೇ? ಅಲೈಂಗಿಕ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳು ಯಾವುವು? ತುಂಡಾಗುವಿಕೆ, ಮೊಗ್ಗುವಿಕೆ, ಬೀಜಕ ಉತ್ಪತ್ತಿ, ಕಾಯಜ ಸಂತಾನೋತ್ಪತ್ತಿ ವಿಧಾನಗಳ ಮೂಲಕ ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ? ಈ ರೀತಿಯ ಸಂತಾನೋತ್ಪತ್ತಿ ಯಾವ ಸಸ್ಯಗಳಲ್ಲಿ ಕಂಡುಬರುತ್ತದೆ? ಹೂವಿನ ಪ್ರಮುಖ ಕಾರ್ಯವೇನು? ಪರಾಗಸ್ಪರ್ಶ ಎಂದರೇನು? ಇದರ ಬೇರೆ ಬೇರೆ ವಿಧಾನಗಳು ಯಾವುವು? ಬೀಜ ಪ್ರಸರಣ ಎಂದರೇನು? ಯಾವ ರೀತಿ ಬೀಜ ಪ್ರಸರಣ ಆಗುತ್ತದೆ? ಬೀಜ ಪ್ರಸರಣದಿಂದ ಸಸ್ಯಗಳಿಗೇನು ಪ್ರಯೋಜನ? ಈ ರೀತಿಯ ಎಲ್ಲ ಅಂಶಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ. ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಅನ್ನ ನೀವು ಬಟನನ್ನು ಪ್ರೆಸ್ ಮಾಡಿದಾಗ ಅಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ, ಅದರಲ್ಲಿ ಆಲಂತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಈ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನೇ ಅನುಮಾನಗಳಿದ್ದರೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ನಾವು ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಪ್ರಮುಖ ಕೀವರ್ಡ್ಸ್ ಅಂತ ಕರಿತೀವಿ. ಈ ಕೀವರ್ಡ್ಸನ್ನು ನಾವು ಬಳಸಿಕೊಂಡು ಒಂದು ತುಂಬ ಸುಲಭವಾಗಿರ್ತಕ್ಕಂಥ ಮೈಂಡ್ ಮ್ಯಾಪನ್ನು ತಯಾರಿಸಿದ್ದೇವೆ. ಮೈಂಡ್ ಮ್ಯಾಪು ಯಾವುದೇ ಒಂದು ಪಾಠವನ್ನು ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕಾದ್ರೆ ಸಹಾಯ ಮಾಡುತ್ತೆ. ಈ ಒಂದು ಅಧ್ಯಾಯದಲ್ಲಿರ್ತಕ್ಕಂಥ ಅತಿ ಪ್ರಮುಖ ಕೀವರ್ಡ್ಸ್ ಅಂದರೆ ಪದಗಳೇನಿರ್ತವೆ ಅದನ್ನು ಬಳಸಿ ಮೈಂಡ್ ಮ್ಯಾಪನ್ನು ಮಾಡಿದ್ದೇವೆ. ಈ ಒಂದು ಪಾಠವನ್ನು ನೆನಪಿಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನೀವು ಇದನ್ನು ಒಂದ್ಸತಿ ಅಬ್ಸರ್ವ್ ಮಾಡಿ, ಏನೇನು ಬಂದಿದೆ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿಗೆ ನಾವು ನೋಡಿದಾಗ ಅದರಲ್ಲಿ ಬರ್ತಕ್ಕಂಥ ಎರಡು ವಿಧಗಳು, ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳ್ಯಾವುವು? ಈಗ ಲೈಂಗಿಕ ಸಂತಾನೋತ್ಪತ್ತಿಗೆ ಬಂದರೆ ಅದರಲ್ಲಿ ಸಂತಾನೋತ್ಪತ್ತಿಯ ಭಾಗ ಹೂವು, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಕೀವರ್ಡ್ಸ್ಗಳನ್ನು ನಾವಿಲ್ಲೇ ಮಾಡಿದ್ದೀವಿ, ಮೈಂಡ್ ಮ್ಯಾಪ್ನಲ್ಲಿ ಅರೇಂಜ್ ಮಾಡಿದ್ದೀವಿ. ಅದನ್ನು ನಾವು ಗಮನಿಸಿದ್ರೆ ಅಂದರೆ ಈ ಕೀವರ್ಡ್ಸ್ಗಳನ್ನು ನಾವು ಚೆನ್ನಾಗಿ ನೆನಪಿಟ್ಕೊಂಡ್ರೆ ಈ ಪಾಠದ ಒಟ್ಟು ಸಾರಾಂಶ ನಾವು ಚೆನ್ನಾಗಿ ನೆನಪಿಟ್ಕೋಬಹುದು. ಎಂತಹ ಎಕ್ಸಾಮ್ಗಳನ್ನು ಕೂಡ ನಾವು ತುಂಬ ಚೆನ್ನಾಗಿ ಯಶಸ್ಸನ್ನು ಕಾಣಬಹುದು. ಈಗ ನಾವು ಪಾಠದ ಪ್ರಮುಖ ಅಂಶಕ್ಕೆ ಬರೋಣ. ಹಾಗಾದರೆ ಸಂತಾನೋತ್ಪತ್ತಿ ಎಂದರೇನು? ನಿಮಗೆಲ್ಲ ತಿಳಿದಿದೆ ಜೀವಿಗಳ ಪ್ರಮುಖ ಲಕ್ಷಣಗಳು ಯಾವುವು? ನಿಮಗೆಲ್ಲ ಗೊತ್ತು, ಉಸಿರಾಟ, ಬೆಳವಣಿಗೆ, ಆಹಾರ ಸೇವನೆ, ಚಲನೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಜೀವಿತಾವಧಿ, ಹೀಗೆ ಹಲವಾರು ಲಕ್ಷಣಗಳನ್ನು ಜೀವಿಗಳು ಹೊಂದಿರ್ತವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿ ಜೀವಿಗಳ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ತನ್ನನ್ನೇ ಹೋಲ್ತಕ್ಕಂಥ ಜೀವಿಯನ್ನು ಉತ್ಪತ್ತಿ ಮಾಡುವುದು ಎಲ್ಲ ಜೀವಿಗಳ ಅತಿ ಪ್ರಮುಖ ಲಕ್ಷಣವಾಗಿದೆ. ಪೋಷಕ ಜೀವಿಗಳಿಂದ ಹೊಸ ಮರಿ ಜೀವಿಗಳು ಹುಟ್ಟುವುದಕ್ಕೆ ಸಂತಾನೋತ್ಪತ್ತಿ, ರಿಪ್ರೊಡಕ್ಷನ್ ಅಂತ ಕರಿತೀವಿ. ಉದಾಹರಣೆಗೆ ಜಿಂಕೆ ತನ್ನನ್ನೇ ಹೋಲ್ತಕ್ಕಂಥ ಇನ್ನೊಂದು ಮರಿ ಜೀವಿಗೆ ಜನ್ಮ ನೀಡುತ್ತೆ. ಅದೇ ರೀತಿ ಮೊಲ ತನ್ನನ್ನೇ ಹೋಲುವ ಮರಿ ಜೀವಿಗೆ ಜನ್ಮ ನೀಡುತ್ತೆ. ಆನೆನೂ ಕೂಡ ಅಷ್ಟೇ, ತನ್ನನ್ನೇ ಹೋಲ್ತಕ್ಕಂಥ ಇನ್ನೊಂದು ಮರಿ ಜೀವಿಗೆ ಜನ್ಮ ನೀಡುತ್ತೆ. ನೀವೆಲ್ಲ ನೋಡಿದ್ದೀರಾ, ಚಿಲಿ ಪಿಲಿ ಬಿಡ್ತಕ್ಕಂಥ ಪಕ್ಷಿಗಳು ಕೂಡ ತನ್ನನ್ನೇ ಹೋಲ್ತಕ್ಕಂಥ ಇನ್ನೊಂದು ಜೀವಿಗೆ ಜನ್ಮವನ್ನು ನೀಡುತ್ತೆ. ಈ ರೀತಿ
ತನ್ನನ್ನೇ ಹೋಲ್ತಕ್ಕಂಥ ಇನ್ನೊಂದು ಜೀವಿ ಹುಟ್ಟುತ್ತಲ್ಲ, ಅದಕ್ಕೆ ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ. ನಿಮಗೆಲ್ಲ ತಿಳಿದಿದೆ ಸಸ್ಯದ ಪ್ರಮುಖ ಭಾಗಗಳು ಯಾವುವು ಅಂತ. ನಾವು ಯಾವುದೇ ಒಂದು ಸಸ್ಯವನ್ನು ಅಥವಾ ಹೆಚ್ಚಿನ ಸಸ್ಯಗಳನ್ನು ಗಮನಿಸಿದಾಗ ಬೇರು, ಕಾಂಡ ಮತ್ತು ಎಲೆಗಳನ್ನು ಹೊಂದಿರುತ್ತದೆ. ಈ ಬೇರು, ಕಾಂಡ ಮತ್ತು ಎಲೆಗಳನ್ನು ನಾವು ಸಸ್ಯದ ಕಾಯಿಕ ಭಾಗಗಳು ಅಂತ ಕರಿತೀವಿ. ಯಾಕೆ ಈ ರೀತಿ ಈ ಒಂದು ಅಂಶವನ್ನು ನಾವಿಲ್ಲಿ ಚರ್ಚೆ ಮಾಡ್ತಿದ್ದೀವಿ ಅನ್ನೋದನ್ನು ನೀವು ಮುಂದೆ ಇದೇ ವಿಡಿಯೋದಲ್ಲಿ ಗಮನಿಸ್ತಾ ಹೋಗ್ತೀರ. ಸಸ್ಯಗಳಲ್ಲಿ ಅತಿ ಸುಂದರವಾಗಿ ತುಂಬ ಆಕರ್ಷಕವಾಗಿ ಕಾಣ್ತಕ್ಕಂಥದ್ದು ಯಾವುದು ಗೊತ್ತಾ ನಿಮಗೆ? ಹೌದು, ಸಸ್ಯಗಳಲ್ಲಿ ಅತಿ ಸುಂದರವಾಗಿ ಆಕರ್ಷಕವಾಗಿ ಕಾಣ್ತಕ್ಕಂಥ ಒಂದು ಸಸ್ಯದ ಭಾಗ ಹೂಗಳು. ಈ ಹೂಗಳ ಕಾರ್ಯವೇನು ನಿಮಗೆ ಗೊತ್ತಾ? ಸಸ್ಯಗಳ ಆಕರ್ಷಣೀಯ ಭಾಗ ಹೂವು. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಕೆಲಸವನ್ನು ಹೂವು ಮಾಡುತ್ತೆ. ಹೂಗಳು ಸಂತಾನೋತ್ಪತ್ತಿಯ ಭಾಗಗಳಾಗಿವೆ. ಸಸ್ಯಗಳು ಮರಿಜೀವಿಗಳನ್ನು ಹಲವಾರು ವಿಧಾನಗಳ ಮೂಲಕ ಮಾಡುತ್ತವೆ. ಅವುಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯ ವಿಧಾನ ಅಲೈಂಗಿಕ ಸಂತಾನೋತ್ಪತ್ತಿ, ಎರಡನೆಯದು ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳಿಲ್ಲದೆ ಹೊಸ ಸಸ್ಯಗಳನ್ನು ಪಡೆಯಬಹುದು. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳ ಮೂಲಕ ಹೊಸ ಸಸ್ಯಗಳನ್ನು ಪಡೆಯಬಹುದು. ಅಲೈಂಗಿಕ ಸಂತಾನೋತ್ಪತ್ತಿ, ಏಸೆಕ್ಷುವಲ್ ರಿಪ್ರೊಡಕ್ಷನ್. ಈ ಒಂದು ಸಸ್ಯಗಳ ಸಂತಾನೋತ್ಪತ್ತಿಯ ಬಗ್ಗೆ ನಾವು ಈಗ ತಿಳಿತಾ ಹೋಗೋಣ. ಬೀಜಗಳಿಲ್ಲದೆ ಅಥವಾ ಬೀಜಗಳ ಉತ್ಪತ್ತಿ ಇಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತವೆ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹಲವಾರು ವಿಧಾನಗಳಿವೆ. ಅದು ಯಾವಪ್ಪ ಅಂದರೆ ಕಾಯಜ ಸಂತಾನೋತ್ಪತ್ತಿ, ಬೀಜಕ ಉತ್ಪತ್ತಿ, ತುಂಡಾಗುವಿಕೆ, ಮೊಗ್ಗುವಿಕೆ. ಕಾಯಜ ಸಂತಾನೋತ್ಪತ್ತಿಯಲ್ಲಿ ನಾವು ಗಮನಿಸ್ತಾ ಹೋದರೆ ಕಾಯಜ ಸಂತಾನೋತ್ಪತ್ತಿ ಇದು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ. ಇದರಲ್ಲಿ ಬೇರು, ಕಾಂಡ, ಎಲೆ ಮತ್ತು ಮೊಗ್ಗುಗಳಿಂದ ಹೊಸ ಗಿಡಗಳು ಹುಟ್ಟುತ್ತವೆ. ಸಸ್ಯದ ಕಾಯಜ ಭಾಗಗಳಿಂದ ಹೊಸ ಸಸ್ಯಗಳು ಹುಟ್ಟುವ ಕಾರಣ ಈ ವಿಧಾನಕ್ಕೆ ಕಾಯಜ ಸಂತಾನೋತ್ಪತ್ತಿ, ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ. ಗುಲಾಬಿ ಗಿಡದ ಕಾಂಡವನ್ನು ನಾವು ಕತ್ತರಿಸಿ ಮಣ್ಣಿನಲ್ಲಿ ನೆಟ್ಟು ಕಾಲಕಾಲಕ್ಕೆ ಸರಿಯಾಗಿ ನೀರು, ಗೊಬ್ಬರ ಹಾಕುತ್ತಾ ಬಂದರೆ ಸ್ವಲ್ಪ ದಿನದಲ್ಲೇ ಕಾಂಡವು ಚಿಗುರಿ ಹೊಸ ಗುಲಾಬಿ ಗಿಡವಾಗಿ ಬೆಳೆಯುತ್ತೆ. ಗಮನಿಸಿ, ಇಲ್ಲಿ ಕಾಂಡ ಏನಿದೆ ಇದು ಸಸ್ಯದ ಕಾಯಿಕ ಅಥವಾ ಕಾಯಜ ಭಾಗ. ನಾವು ಅವಾಗಲೇ ಹೇಳಿದ್ವಿ ಯಾಕೆ ಎಲೆ, ಬೇರು, ಕಾಂಡ ಇವುಗಳನ್ನು ಕಾಯಿಕ ಭಾಗಗಳು ಅಂತ ನಾವು ಗುರುತಿಸಲು ಮುಂದೆ ಆ ಭಾಗಗಳಿಂದ ಹೊಸ ಸಸ್ಯಗಳು ಹುಟ್ಟುತ್ತವೆ. ಹಾಗಾಗಿ ಅದನ್ನು ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಕಾಯಜ ಸಂತಾನೋತ್ಪತ್ತಿಗೆ ಇತರ ಉದಾಹರಣೆಗಳು ನಾವು ಗಮನಿಸೋದಾದರೆ, ಈಗ ಸಂಪಿಗೆ ಗಿಡ ಇದೆ. ಆ ಸಂಪಿಗೆ ಗಿಡದಲ್ಲಿ ಸಂತಾನೋತ್ಪತ್ತಿಗೆ ಬಳಸ್ತಕ್ಕಂಥ ಸಸ್ಯದ ಕಾಯಜ ಭಾಗ ಯಾವುದಪ್ಪ ಅಂದರೆ ಕಾಂಡ. ಅದೇ ರೀತಿ ಬ್ರಯೋಫಿಲಮ್ ಅಂತಕ್ಕಂಥ ಒಂದು ಸಸ್ಯ ಇರುತ್ತೆ. ಆ ಸಸ್ಯದಲ್ಲಿ ನಾವು ಬಳಸ್ತಕ್ಕಂಥ ಇನ್ನೊಂದು ಸಸ್ಯವನ್ನು ಪಡೆಯೋದಕ್ಕೆ ಬಳಸ್ತಕ್ಕಂಥ ಸಸ್ಯದ ಕಾಯಜ ಭಾಗ ಯಾವುದಪ್ಪ ಅಂದರೆ ಎಲೆ. ಇದರಲ್ಲಿ ಎಲೆಯ ತುದಿಯ ಭಾಗಗಳಲ್ಲಿ ಹೊಸ ಸಸ್ಯಗಳು ಏನಾಗ್ತಾ ಹೋಗ್ತವೆ, ಬೆಳೀತಾ ಹೋಗ್ತವೆ. ಅದೇ ರೀತಿ ಮನಿ ಪ್ಲ್ಯಾಂಟ್, ಮನಿ ಪ್ಲ್ಯಾಂಟಲ್ಲಿ ನಾವು ಕಾಂಡವನ್ನು ಬಳಸ್ತೀವಿ. ಸಿಹಿಗೆಣಸು, ಸಿಹಿಗೆಣಸಲ್ಲಿ ಬೇರು. ಅದೇ ರೀತಿ ಅರಿಶಿಣ, ಅರಿಶಿಣದಲ್ಲಿ ನಾವು ಕಾಂಡವನ್ನು ಬಳಸ್ತೀವಿ. ಇಲ್ಲಿ ಕಣ್ಣುಗಳು, ಸಣ್ಣ ಸಣ್ಣ ಕಣ್ಣುಗಳಿರುತ್ತೆ. ಆ ಕಣ್ಣಿನ ಭಾಗದಲ್ಲಿ ನಾವು ಕಟ್ ಮಾಡಿ ಆ ಒಂದು ಅರಿಶಿಣವನ್ನು ನಾವು ಮಣ್ಣಿನಲ್ಲಿ ನೆಟ್ಟಾಗ ಅದು ಹೊಸ ಅರಿಶಿನ ಗಿಡವಾಗಿ ಬೆಳೆಯುತ್ತೆ. ಅದೇ ರೀತಿ ಶುಂಠಿನೂ ಕೂಡ ಹೌದು, ಅದರಲ್ಲೂ ಕೂಡ ಕಾಂಡವನ್ನು ಬಳಸ್ತೀವಿ. ಎಲ್ಲಿ ಕಣ್ಣಿನ ಭಾಗ ಇರುತ್ತೆ ಅಲ್ಲಿ ನಾವು ಅದನ್ನು ಬಳಸ್ತಾ ಹೋಗ್ತೀವಿ. ಅದೇ ರೀತಿ ಆಲೂಗಡ್ಡೆ, ಆಲೂಗಡ್ಡೆಯಲ್ಲಿ ಇದು ಬೇರು, ಇದರಲ್ಲಿ ಕಣ್ಣುಗಳಿರುತ್ತೆ. ಅದನ್ನು ಕೂಡ ಅಷ್ಟು ನಾವು ಕಟ್ ಮಾಡಿ ನಾವು ಮಣ್ಣಲ್ಲಿ ನೆಡ್ತೀವಿ, ಆವಾಗ ಅದು ಹೊಸ ಆಲೂಗಡ್ಡೆ ಸಸಿಯಾಗಿ ಬೆಳೀತಾ ಹೋಗುತ್ತೆ.
ಅದೇ ರೀತಿ ಕ್ಯಾಕ್ಟಸ್, ಕ್ಯಾಕ್ಟಸ್ನಲ್ಲಿ ಕಾಂಡವನ್ನು ನಾವು ಬಳಸ್ತೀವಿ ಇನ್ನೊಂದು ಸಸ್ಯವನ್ನು ಪಡೆಯೋದಕ್ಕೆ. ಈ ಆಲೂಗಡ್ಡೆ, ಶುಂಠಿ, ಅರಿಶಿಣ ಇವುಗಳಲ್ಲಿನ ಗಾಯಗಳಲ್ಲಿ ಕಣ್ಣುಗಳು ಕಂಡುಬರುತ್ತವೆ. ಆ ಭಾಗದಲ್ಲಿ ನಾವೇನಾದರೂ ಕತ್ತರಿಸಿ ಮಣ್ಣಿನಲ್ಲಿ ನೆಟ್ಟಾಗ ಹೊಸ ಸಸ್ಯವಾಗಿ ಬೆಳೆಯುತ್ತವೆ. ಗುಲಾಬಿ, ಸಂಪಿಗೆ ಗಿಡದ ಕಾಂಡ, ಕೊಂಬೆ ಈ ಥರದ ಭಾಗಗಳಲ್ಲಿ ಎಲೆ ಮೂಡ್ತಕ್ಕಂಥ ಭಾಗವನ್ನು ನಾವೇನಂತ ಕರಿತೀವಿ, ಗಿಂಡು ಅಂತ ಕರಿತೀವಿ. ಈ ಭಾಗದಲ್ಲಿ ಕತ್ತರಿಸಿ ಮಣ್ಣಿನಲ್ಲಿ ನೆಟ್ಟರೆ ಹೊಸ ಸಸ್ಯಗಳು ಏನಾಗ್ತವೆ, ಬೆಳೀತಾ ಹೋಗ್ತವೆ. ಈ ಗಿಣ್ಣಿಗೆ ಎಲೆಯು ಜೋಡಿಸಲ್ಪಟ್ಟ ಭಾಗದಲ್ಲಿ ಏನಾಗಿರ್ತವೆ, ಮೊಗ್ಗುಗಳಿರ್ತವೆ. ಮುಂದೆ ಇವು ಕಾಂಡಗಳಾಗಿ ಬೆಳೆಯುತ್ತವೆ. ಇವುಗಳಿಗೆ ಕಾಯಿಕ ಮೊಗ್ಗುಗಳು ಅಂತ ಕರಿತೀವಿ, ವೆಜಿಟೇಟಿವ್ ಬಡ್ಸ್ ಅಂತ ಕರಿತೀವಿ. ಈ ಕಾಯಿಕ ಮೊಗ್ಗುಗಳಿಂದಲೂ ಹೊಸ ಗಿಡಗಳು ಹುಟ್ಟಬಹುದು. ಕಾಯಜ ಸಂತಾನೋತ್ಪತ್ತಿಯಿಂದ ಏನಾದರೂ ಪ್ರಯೋಜನಗಳಿವೆಯೇ? ಕಾಯಜ ಸಂತಾನೋತ್ಪತ್ತಿಯಿಂದ ಉಂಟಾದ ಗಿಡಗಳು ಕಡಿಮೆ ಸಮಯದಲ್ಲೇ ಬೆಳೆಯುತ್ತವೆ. ಬೀಜಗಳಿಂದ ಹುಟ್ಟಿದ ಗಿಡಗಳಿಗಿಂತ ಬೇಗನೆ ಹೂ ಮತ್ತು ಹಣ್ಣುಗಳನ್ನು ಇವು ಬಿಡುತ್ತವೆ. ಸಸ್ಯದಿಂದ ಉತ್ಪತ್ತಿಯಾಗುವ ಕಾರಣ ಹೊಸ ಸಸ್ಯಗಳು ಪೋಷಕ ಸಸ್ಯದ ತದ್ರೂಪವಾಗಿರುತ್ತವೆ. ಮುಂದಿನ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನ ಮೊಗ್ಗುವಿಕೆ. ಈಸ್ಟ್ ಒಂದು ಏಕಕೋಶ ಜೀವಿ. ಇವುಗಳನ್ನು ನಾವು ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ಮಾತ್ರ ನೋಡೋದಕ್ಕೆ ಸಾಧ್ಯ. ಸಾಕಷ್ಟು ಪೋಷಕಗಳನ್ನು ಇವುಗಳಿಗೆ ಒದಗಿಸಿದರೆ ಕೆಲವೇ ಗಂಟೆಗಳಲ್ಲಿ ವಿಭಜನೆಗೊಂಡು ಸಂಖ್ಯೆಯಲ್ಲಿ ಹೆಚ್ಚಳಗೊಳ್ಳುತ್ತವೆ. ಮಗುವಿಕೆ ಮೂಲಕ ಈಸ್ಟ್ನಲ್ಲಿ ಸಂತಾನೋತ್ಪತ್ತಿ ಹೇಗಾಗುತ್ತೆ? ಈಸ್ಟ್ ಕೋಶದ ಮೇಲ್ಮೈಯಿಂದ ಹೊರಚಾಗ್ತಕ್ಕಂಥ ಸಣ್ಣ ಗಂಟಿನಾಕಾರದ ಬೆಳವಣಿಗೆಗೆ ನಾವು ಮೊಗ್ಗು, ಬಡ್ಸ್ ಅಂತ ಕರಿತೀವಿ. ಈ ಮೊಗ್ಗು ನಿಧಾನವಾಗಿ ಬೆಳೆದು ತಾಯಿ ಕೋಶದಿಂದ ಬೇರ್ಪಡುತ್ತೆ ಮತ್ತು ಹೊಸ ಈಸ್ಟ್ ಕೋಶವಾಗಿ ಬೆಳೆಯುತ್ತದೆ. ಹೊಸ ಈಸ್ಟ್ ಬೆಳೆದು ಪ್ರೌಢಾವಸ್ಥೆಯನ್ನು ತಲುಪಿ ಹೆಚ್ಚಿನ ಈಸ್ಟ್ ಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ. ಕೆಲವೊಮ್ಮೆ ಒಂದರ ಮೇಲೊಂದು ಮೊಗ್ಗು ಮೂಡಿ ಮೊಗ್ಗುಗಳ ಸರಪಳಿಯನ್ನು ಉಂಟು ಮಾಡುತ್ತೆ. ಈ ಪ್ರಕ್ರಿಯೆಗೆ ಹೀಗೆ ಮುಂದುವರಿತಾ ಹೋದರೆ ಸ್ವಲ್ಪ ಸಮಯದಲ್ಲೇ ಅಧಿಕ ಸಂಖ್ಯೆಯ ಈಸ್ಟ್ ಕೋಶಗಳು ಉತ್ಪತ್ತಿ ಆಗ್ತವೆ. ಮುಂದಿನ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನ ಯಾವುದಪ್ಪ ಅಂದರೆ ತುಂಡಾಗುವಿಕೆ. ತುಂಡಾಗುವಿಕೆ ಮೂಲಕ ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ? ನೀವೆಲ್ಲ ನೋಡಿದ್ದೀರಾ, ನಿಂತಿರೋ ನೀರಿನಲ್ಲಿ ಅಥವಾ ಕೊಳದಲ್ಲಿ ಅಂಟಾಗಿರ್ತಕ್ಕಂಥ ಹಸಿರು ತೇಪೆ ಅಂದರೆ ಪ್ಯಾಚ್ಗಳನ್ನು ನೀವೆಲ್ಲರೂ ಗಮನಿಸಿರ್ತೀರ. ಇವುಗಳನ್ನು ನಾವು ಶೈವಲಗಳು, ಆಲ್ಗೆ ಅಂತ ಕರಿತೀವಿ. ಇವುಗಳಿಗೂ ಕೂಡ ಪೋಷಕಗಳು ಮತ್ತು ನೀರನ್ನು ಅವಕ್ಕೆ ದೊರಕಿದಾಗ ಇವು ಶೀಘ್ರವಾಗಿ ಬೆಳೆದು ತುಂಡಾಗುವಿಕೆ ಮೂಲಕ ಅಂದರೆ ಫ್ರ್ಯಾಗ್ಮೆಂಟೇಷನ್ ಅಂತ ಕರಿತೀವಿ, ಈ ಪ್ರಕ್ರಿಯೆಯಿಂದ ಸಂಖ್ಯೆಯಲ್ಲಿ ಅಧಿಕಗೊಳ್ಳುತ್ತಾ ಹೋಗ್ತವೆ. ಒಂದು ಶೈವಲ ಎರಡು ಅಥವಾ ಹೆಚ್ಚು ತುಂಡುಗಳಾಗುತ್ತೆ. ಈ ತುಂಡುಗಳು ಹೊಸ ಜೀವಿಗಳಾಗಿ ಬೆಳೀತಾ ಹೋಗ್ತವೆ. ನೆಕ್ಸ್ಟು ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನ ಯಾವುದಪ್ಪ ಅಂದರೆ ಬೀಜಕ ಉತ್ಪತ್ತಿ. ನೀವೆಲ್ಲ ಗಮನಿಸಿದ್ರೆ ಬ್ರೆಡ್ಡಿನ ಮೇಲೆ ಹತ್ತಿಯ ಬಲೆಯಂತಹ ರಚನೆಯನ್ನು ನಾವು ನೋಡಿರ್ತೀವಿ. ಗಾಳಿಯಲ್ಲಿರ್ತಕ್ಕಂಥ ಬೀಜಕಗಳ ಅಂದರೆ ಸ್ಪೋರ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ಮೂಲಕ ಬ್ರೆಡ್ಡಿನ ಮೇಲೆ ಈ ರಚನೆಗಳು ಉಂಟಾಗ್ತವೆ. ಈ ಬೀಜಕಗಳು ಹಗುರವಾಗಿ ಇರುವ ಕಾರಣ ಅವುಗಳು ಬಹಳ ದೂರ ಕ್ರಮಿಸ್ತವೆ. ಬೀಜಕಗಳು ಅಲೈಂಗಿಕ ಸಂತಾನೋತ್ಪತ್ತಿಯ ಕಾಯಗಳು. ಹೆಚ್ಚು ಉಷ್ಣ ಮತ್ತು ಕಡಿಮೆ ಆರ್ದ್ರತೆಯಂತಹ ಅನಾನುಕೂಲ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಸಲುವಾಗಿ ಪ್ರತಿ ಬೀಜಕನೂ ಕೂಡ ಗಟ್ಟಿಯಾಗಿರ್ತಕ್ಕಂಥ ಮತ್ತು ತುಂಬ ಸುಲಭವಾಗಿ ಒಡೆಯಕ್ಕಾಗದಲ್ಲೇ ಇರತಕ್ಕಂಥ ರಕ್ಷಣಾ ಕವಚವನ್ನು, ಪದರವನ್ನು ಹೊಂದಿರ್ತವೆ. ಹೀಗಾಗಿ ಅವು ಬಹಳ ಸಮಯದವರೆಗೆ ಬದುಕಬಲ್ಲವು. ಅನುಕೂಲ ಪರಿಸ್ಥಿತಿ ದೊರಕಿದಾಗ ಬೀಜಕ ಮೊಳಕೆ ಹೊಡೆದು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಉದಾಹರಣೆಗೆ ಈ ರೀತಿ ಬೆಳೀತಕ್ಕಂಥ ಅಂದರೆ ಬೀಜಕ ಉತ್ಪತ್ತಿ ಮೂಲಕ ಬೆಳೀತಕ್ಕಂಥ ಇತರೆ ಸಸ್ಯಗಳಾವಪ್ಪ ಅಂದರೆ ಹಾವಸೆ, ಮಾಸ್ ಅಂತ ಕರಿತೀವಿ. ಅದೇ ರೀತಿ ಜರಿ ಗಿಡ, ಫರ್ನ್ ಅಂತ ನಾವು ಕರಿತೀವಿ.
ಇದುವರೆಗೂ ನಾವು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳ ಹಲವು ವಿಧಾನಗಳ ಬಗ್ಗೆ ತಿಳ್ಕೊಂಡು ಈಗ ಸಸ್ಯಗಳಲ್ಲಿ ಯಾವ ರೀತಿಯ ಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂತ ಹೋಗೋಣ. ಸಸ್ಯಗಳಲ್ಲಿ ಅತಿ ಸುಂದರವಾಗಿರ್ತಕ್ಕಂಥ ಆಕರ್ಷಣೀಯ ಭಾಗ ಯಾವುದು ಅಂತ ಆವಾಗಲೇ ನಾವು ಹೇಳೋದು ಹೂಗಳು. ಇವು ಸಂತಾನೋತ್ಪತ್ತಿಯ ಭಾಗಗಳಾಗಿವೆ. ಹೂಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಎರಡು ಭಾಗಗಳು ಯಾವಪ್ಪ ಅಂದರೆ ಕೇಸರ ಮತ್ತು ಶಲಾಕೆ. ಇವು ಸಂತಾನೋತ್ಪತ್ತಿಗೆ ಸಹಾಯ ಮಾಡ್ತಕ್ಕಂಥ ಭಾಗಗಳು. ಹಾಗಾಗಿ ಇವುಗಳನ್ನು ನಾವು ಪ್ರಜನನ ಭಾಗಗಳು, ಸಸ್ಯದ ಪ್ರಜನನ ಭಾಗಗಳು ಅಂತ ಕರಿತೀವಿ. ಅಂದರೆ ಹೂಗಳಲ್ಲಿ ಇರ್ತಕ್ಕಂಥ ಪ್ರಜನನ ಭಾಗಗಳು. ಈ ಕೇಸರಗಳಿರುತ್ತಲ್ಲ, ಇದನ್ನು ನಾವು ಸ್ಟಾಮನ್ಸ್ ಅಂತ ಕರಿತೀವಿ. ಪುರುಷ ಪ್ರಜನನ ಭಾಗವಾಗಿದ್ದರೆ ಶಲಾಕೆ ಪಿಸ್ಟಿಲು ಹೆಣ್ಣು ಪ್ರಜನನ ಭಾಗವಾಗಿದೆ. ಕೇಸರ ಮತ್ತು ಶಲಾಕೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಹೊಂದಿರತಕ್ಕಂಥ ಹೂಗಳನ್ನು ನಾವು ಏಕಲಿಂಗಿ ಹೂಗಳು ಅಂದರೆ ಯೂನಿಸೆಕ್ಷಿಯಲ್ ಫ್ಲವರ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಜೋಳ, ಪಪ್ಪಾಯ, ಸೌತೆಕಾಯಿ ಇವುಗಳಲ್ಲಿ ಏಕಲಿಂಗಿ ಹೂಗಳನ್ನು ನಾವು ನೋಡಬಹುದು. ಪುರುಷ ಮತ್ತು ಹೆಣ್ಣು ಏಕಲಿಂಗಿ ಹೂಗಳು ಒಂದೇ ಸಸ್ಯದಲ್ಲಿ ಅಥವಾ ಬೇರೆ ಸಸ್ಯ ಬೇರೆ ಬೇರೆ ಇರ್ತಕ್ಕಂಥ ಸಸ್ಯಗಳಲ್ಲೂ ಕೂಡ ಇರಬಹುದು. ಕೇಸರ ಮತ್ತು ಶಲಾಕೆ ಎರಡನ್ನೂ ಹೊಂದಿರತಕ್ಕಂಥ ಹೂಗಳನ್ನು ನಾವು ದ್ವಿಲಿಂಗಿ ಹೂಗಳು, ಬೈಸೆಕ್ಷುವಲ್ ಫ್ಲವರ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಸಾಸಿವೆ, ಗುಲಾಬಿ, ಪೆಟ್ಯೂನಿಯಾ ಇವೆಲ್ಲವೂ ಕೂಡ ದ್ವಿಲಿಂಗಿ ಹೂಗಳನ್ನು ಹೊಂದಿರ್ತವೆ. ಕೇಸರದಲ್ಲಿ ಪ್ರಮುಖವಾಗಿ ಪರಾಗಕೋಶ ಮತ್ತು ಕೇಸರದಂಡ ಎಂಬ ಎರಡು ಭಾಗಗಳಿರ್ತವೆ. ಪರಾಗಕೋಶ ಪುರುಷ ಲಿಂಗಾಣು ಅಂದರೆ ಮೇಲ್ ಗ್ಯಾಮಿಟ್ಸ್ಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪರಾಗ ರೇಣುಗಳನ್ನು ಹೊಂದಿರುತ್ತೆ. ಶಲಾಕೆಯು ಶಲಾಕಾಗ್ರ, ಶಲಾಕ ನಳಿಕೆ ಮತ್ತು ಅಂಡಾಶಯವನ್ನು ಹೊಂದಿರುತ್ತೆ. ಅಂಡಾಶಯದಲ್ಲಿ ಒಂದು ಅಥವಾ ಹೆಚ್ಚು ಅಂಡಗಳು ಇರ್ತವೆ. ಹೆಣ್ಣು ಲಿಂಗಾಣು ಅಂದರೆ ಫೀಮೇಲ್ ಗ್ಯಾಮಿಟ್ಸ್ ಅಥವಾ ಅಂಡ ಎಗ್ ಇವುಗಳು ಅಂಡಕದಲ್ಲಿ ಉತ್ಪತ್ತಿ ಆಗ್ತವೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಂಡು ಯುಗ್ಮಜ ಝೈಗೋಟ್ ಉಂಟಾಗುತ್ತೆ. ಮುಂದಿನ ಒಂದು ಪ್ರಮುಖ ಅಂಶ ಯಾವುದಪ್ಪ ಅಂದರೆ ಪರಾಗಸ್ಪರ್ಶ. ಪರಾಗಸ್ಪರ್ಶ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಪರಾಗ ರೇಣುಗಳು ಅವು ಒಣಗೋದನ್ನು ತಡೆಯಬಲ್ಲ ರಕ್ಷಣಾ ಕವಚ ಮತ್ತು ಪದರವನ್ನು ಹೊಂದಿರ್ತವೆ. ಈ ಪರಾಗ ರೇಣುಗಳು ತುಂಬ ಹಗುರವಾಗಿದ್ದು ಗಾಳಿ ಅಥವಾ ನೀರಿನಲ್ಲಿ ಸಾಗಾಣಿಕೆಯಾಗ್ತವೆ. ಹೂವಿನಲ್ಲಿ ಯಾವ ರೀತಿ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ? ಒಂದು ಹೂವಿನ ಕೇಸರದಿಂದ ಅಂದರೆ ಪರಾಗಕೋಶದಿಂದ ಶಲಾಕಾಗ್ರಕ್ಕೆ ಪರಾಗವು ವರ್ಗಾವಣೆಯಾಗ್ತಕ್ಕಂಥ ಪ್ರಕ್ರಿಯೆ ಇರುತ್ತಲ್ಲ, ಅದನ್ನು ನಾವು ಪರಾಗಸ್ಪರ್ಶ ಪಾಲಿನೇಷನ್ ಅಂತ ಕರಿತೀವಿ. ಈ ಪರಾಗಸ್ಪರ್ಶವು ಕೀಟಗಳು, ಪಕ್ಷಿಗಳು, ಹೂಗಳು ಇವುಗಳ ಮುಖಾಂತರ ನಡೀತಾ ಹೋಗುತ್ತೆ. ಅಂದರೆ ಕೀಟಗಳು ಪಕ್ಷಿಗಳು ಹೂಗಳ ಮೇಲೆ ಕುಳಿತು ತಮ್ಮ ದೇಹದೊಂದಿಗೆ ಪರಾಗ ರೇಣುಗಳನ್ನು ಒಯ್ತವೆ. ಅದೇ ಜಾತಿಯ ಹೂವಿನ ಶಲಾಕಾಗ್ರದ ಮೇಲೆ ಕೆಲವು ಪರಾಗ ರೇಣುಗಳು ಬೀಳಬಹುದು. ಹೂಗಳು ಸಾಮಾನ್ಯವಾಗಿ ವರ್ಣರಂಜಿತವಾಗಿದ್ದು ಸುವಾಸನೆಯನ್ನು ಬೀರ್ತವೆ. ಇದಕ್ಕೆ ಕಾರಣ ಏನು? ಯಾಕಪ್ಪ ಅಂದರೆ ಕೀಟಗಳನ್ನು ಆಕರ್ಷಿಸುವುದಕ್ಕಾಗಿ. ಪ್ರಕೃತಿಯಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಸ್ಮಯ. ಪರಾಗಸ್ಪರ್ಶದಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೇವೆ. ಒಂದನೇದು ಸ್ವಕೀಯ ಪರಾಗಸ್ಪರ್ಶ, ಎರಡನೇದು ಪರಕೀಯ ಪರಾಗಸ್ಪರ್ಶ. ಸ್ವಕೀಯ ಪರಾಗಸ್ಪರ್ಶ ಅಂದ್ರೇನು? ಸೆಲ್ಫ್ ಪಾಲಿನೇಷನ್. ಸ್ವಕೀಯ ಪರಾಗಸ್ಪರ್ಶದಲ್ಲಿ ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಆಗುತ್ತೆ. ಈ ರೀತಿ ಆಗ್ತಕ್ಕಂಥ ಪರಾಗಸ್ಪರ್ಶವನ್ನು ನಾವು ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಪರಕೀಯ ಪರಾಗಸ್ಪರ್ಶ ಅಂದ್ರೇನು? ಕ್ರಾಸ್ ಪಾಲಿನೇಷನ್. ಪರಕೀಯ ಪರಾಗಸ್ಪರ್ಶದಲ್ಲಿ ಒಂದು ಹೂವಿನ ಪರಾಗಕೋಶದಿಂದ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಆಗುತ್ತೆ. ನೆಕ್ಸ್ಟು ನಿಷೇಚನ, ಫರ್ಟಿಲೈಸೇಷನ್. ಪುರುಷ ಮತ್ತು
ಹೆಣ್ಣು ಲಿಂಗಾಣುಗಳ ಸಂಯೋಗವನ್ನು ನಿಷೇಚನ ಅಂತ ಕರಿತೀವಿ. ಲಿಂಗಾಣುಗಳ ಸಂಯೋಗಗೊಂಡು ಕೋಶವನ್ನು ಯುಗ್ಮಜ ಅಂತ ಕರಿತೀವಿ. ಯುಗ್ಮಜವು ಮುಂದೆ ಬೆಳೆದು ಭ್ರೂಣವಾಗಿ ಬೆಳೀತಾ ಹೋಗುತ್ತೆ. ಹಣ್ಣು ಮತ್ತು ಬೀಜ ಉಂಟಾಗ್ತಕ್ಕಂಥದ್ದು ನಿಷೇಚನದ ನಂತರ ಹೂವಿನ ಉಳಿದೆಲ್ಲ ಭಾಗಗಳೇನಾಗ್ತವೆ, ಉದುರಿ ಹೋಗ್ತವೆ. ಅಂಡಾಶಯ ಹಣ್ಣಾಗಿ ಬೆಳೆಯುತ್ತೆ. ಬಲಿತ ಅಂಡಾಶಯವನ್ನು ಹಣ್ಣು ಅಂತ ಕರಿತೀವಿ. ಬೀಜಗಳು ಅಂಡಕಗಳಿಂದ ಬೆಳೀತಾ ಹೋಗ್ತವೆ. ಬೀಜವು ಬೀಜ ಪೊರೆ ಎಂಬತಕ್ಕಂಥ ರಕ್ಷಣಾ ಕವಚದಿಂದ ಆವೃತವಾಗಿರ್ತಕ್ಕಂಥ ಭ್ರೂಣವನ್ನು ಹೊಂದಿರುತ್ತೆ. ಮಾವು, ಕಿತ್ತಳೆ ಹಣ್ಣುಗಳು ತಿರುಳುಳ್ಳವು ಹಾಗೂ ರಸಭರಿತವಾಗಿರ್ತವೆ. ಬಾದಾಮಿ, ವಾಲ್ನಟ್, ಆಕ್ರೋಟ್ನಂಥ ಇನ್ನೂ ಕೆಲವು ಹಣ್ಣುಗಳು ಗಟ್ಟಿಯಾಗಿರ್ತವೆ. ಬೀಜ ಪ್ರಸರಣ ಸಸ್ಯಗಳ ಸಂತಾನೋತ್ಪತ್ತಿ ಕಾರ್ಯದಲ್ಲಿ ಬೀಜಗಳ ಪ್ರಸರಣ ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದು ಒಂದು ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿರುತ್ತೆ. ಬೀಜಗಳು ಬೇರೆ ಬೇರೆ ಜಾಗಗಳಿಗೆ ಪ್ರಸರಣಗೊಳ್ಳುವುದರಿಂದ ಪ್ರಕೃತಿಯಲ್ಲಿ ವಿಭಿನ್ನ ಜಾಗಗಳಲ್ಲಿ ಒಂದೇ ಜಾತಿಯ ಗಿಡಗಳು ಬೆಳೆಯುವುದನ್ನು ನಾವು ಕಾಣಬಹುದು. ಒಂದು ಗಿಡದ ಎಲ್ಲ ಬೀಜಗಳು ಒಂದೇ ಜಾಗದಲ್ಲಿ ಉದುರಿ ಅಲ್ಲೇ ಬೆಳೆದರೆ ಏನಾಗಬಹುದು? ಸೂರ್ಯನ ಬೆಳಕು, ನೀರು, ಖನಿಜಗಳು ಮತ್ತು ಬೆಳೆಯಲು ಅಗತ್ಯವಿರತಕ್ಕಂಥ ಸ್ಥಳಕ್ಕಾಗಿ ಹೊಸ ಸಸ್ಯಗಳ ನಡುವೆ ತೀವ್ರ ಪೈಪೋಟಿ ಏರ್ಪಡುತ್ತೆ. ಇದರಿಂದಾಗಿ ಬೀಜಗಳು ಆರೋಗ್ಯವಂತ ಗಿಡಗಳಾಗಿ ಬೆಳೆಯೋದಿಲ್ಲ. ಈ ಬೀಜ ಪ್ರಸರಣದಿಂದ ಸಸ್ಯಗಳಿಗೆ ತುಂಬ ಪ್ರಯೋಜನ ಆಗುತ್ತೆ. ಅಗತ್ಯ ಪೋಷಕಗಳಿಗಾಗಿ ಸಸ್ಯ ಮತ್ತು ಅದರ ಸಸಿಗಳ ನಡುವಣ ಪೈಪೋಟಿಯನ್ನು ಇದು ತಡೆಯುತ್ತೆ. ಬೀಜ ಪ್ರಸರಣದಿಂದ ಯಾವುದೇ ಒಂದು ಸಸ್ಯವು ಹೊಸ ಹೊಸ ಆವಾಸಗಳನ್ನು ಆಕ್ರಮಿಸಿಕೊಂಡು ಆ ಮೂಲಕ ತನ್ನ ಪ್ರಭೇದದ ವಿಸ್ತರಣೆ ಮಾಡೋದಕ್ಕೆ ಇದು ಸಾಧ್ಯ ಆಗುತ್ತೆ. ಗಾಳಿ, ನೀರು ಮತ್ತು ಪ್ರಾಣಿಗಳಿಂದ ಬೀಜ ಮತ್ತು ಹಣ್ಣುಗಳು ವಿವಿಧ ಪ್ರದೇಶಗಳಿಗೆ ಸಾಗಿಸಲ್ಪಡುತ್ತವೆ. ಉದಾಹರಣೆಗೆ ರೆಕ್ಕೆಯಂತೆ ಚಾಚಿರುವ ಹೊರಪದರು ಇರತಕ್ಕಂಥ ನುಗ್ಗೆಕಾಯಿ ಮತ್ತು ಮೇಪಲ್ನ ಬೀಜಗಳು, ಹುಲ್ಲಿನ ಅಗುರ ಬೀಜಗಳು, ಆಕ್ನ ರೋಮಭರಿತ ಬೀಜಗಳು ಅಥವಾ ಸೂರ್ಯಕಾಂತಿಯ ರೋಮಭರಿತ ಹಣ್ಣುಗಳು ಗಾಳಿಗೆ ಬಹಳ ದೂರ ಚದುರಿ ಹೋಗ್ತವೆ. ಕೆಲವು ನೀರಿನಿಂದ ಪ್ರಸರಣಗೊಳ್ಳುತ್ತವೆ. ಕೆಲವು ಹಣ್ಣು ಅಥವಾ ಬೀಜಗಳು ನಾರುಭರಿತ ಮೃದುವಾದ ಹೊರಪದರದ ಮೂಲಕ ನೀರಿನಲ್ಲಿ ತೇಲುವ ಸಾಮರ್ಥ್ಯವನ್ನು ಪಡೆದುಕೊಂಡಿರುತ್ತವೆ. ಉದಾಹರಣೆಗೆ ತೆಂಗಿನಕಾಯಿ. ಕೆಲವು ಬೀಜಗಳು ವಿಶೇಷವಾಗಿ ಮೈಮೇಲೆ ಮುಳ್ಳು, ಕೊಕ್ಕೆ ಅಥವಾ ಕೊಂಡಿಯ ರಚನೆ ಇರುವಂಥ ಬೀಜಗಳು ಪ್ರಾಣಿಗಳಿಂದ ಪ್ರಸರಣಗೊಳ್ಳುತ್ತವೆ. ಇವು ಪ್ರಾಣಿಗಳ ದೇಹಕ್ಕೆ ಅಂಟಿಕೊಂಡು ದೂರದ ಪ್ರದೇಶಗಳಿಗೆ ವರ್ಗಾವಣೆಗೊಳ್ಳುತ್ತವೆ. ಉದಾಹರಣೆಗೆ ಕ್ಸಾಂಥಿಯಂನ ಕೆಲವು ಜಾತಿಯ ಹಣ್ಣುಗಳು ಇದ್ದಕ್ಕಿದ್ದಂತೆ ಸಿಡಿದು ಬೀಜಗಳನ್ನು ದೂರಕ್ಕೆ ಎಸೆಯುತ್ತವೆ. ಹೀಗಾಗಿ ಪೋಷಕ ಸಸ್ಯದಿಂದ ಬಹುದೂರಕ್ಕೆ ಬೀಜಗಳು ಚದುರುತ್ತವೆ. ಈ ವಿಧಾನವನ್ನು ಹರಳು ಮತ್ತು ಕರ್ಣಕುಂಡಲ ಗಿಡಗಳಲ್ಲಿ ನಾವು ಕಾಣಬಹುದು. ಇದಿಷ್ಟು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳನ್ನು ನಾನು ನಿಮ್ಮ ಜೊತೆ ಚರ್ಚಿಸಿದ್ದೇನೆ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.